ಗುಡ್ ಮಾರ್ನಿಂಗ್ ಮಕ್ಕಳೇ, ಇವತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಒಂದು ಹಿಂದಿ ಲೆಸನನ್ನು ಮಾಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ತೀನ್ ಬಂದರ್. ತೀನ್ ಬಂದರ್ ಅಂತ ಹೇಳಿದ್ರೆ ಮೂರು ಕೋತಿಗಳು. ಏನು ಮೂರು ಕೋತಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನಿಮಗೆ ಪಾಠವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನೀವು ಗುರುಕುಲ ಪಾಠದ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಅಲ್ವಾ. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತೀನ್ ಬಂದರ್ ಅನ್ನೋ ಒಂದು ಲೆಸನನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ ಮಕ್ಕಳೇ. ನೋಡಿ, ಫಸ್ಟ್ ಈ ಪಾಠವನ್ನು ನಾನು ಓದ್ತೀನಿ, ಆಮೇಲೆ ಅದನ್ನು ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು. ತದನಂತರ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಪಾಠ ನಾವು ತೀನ್ ಬಂದರ್. ರವಿವಾರ ಕಾ ದಿನ ಥಾ, ಸ್ಕೂಲ್ ಮೇ ಛುಟ್ಟಿ ಥೀ. ಸುಧಾ ಔರ್ ಸುರೇಶ್ ಅಪನೇ ರಾಮು ಕಾಕಾ ಕೆ ಘರ್ ಗಯೆ. ವಹಾ ಕಾಕಾ ಕೆ ಕಮರೆ ಮೇ ಬಂದರ್ ಕಿ ತೀನ್ ಮೂರ್ತಿಯಾಂ ಥೀ. ಸುಧಾ ಔರ್ ಸುರೇಶ್ ಉನ್ಕೋ ಕುತೂಹಲ್ ಸೆ ದೇಖ್ನೇ ಲಗೆ. ಬಾದ್ ಮೇ ವೇ ಕಾಕಾ ಸೆ ಪೂಚ್ನೆ ಲಗೆ. ಸುಧಾ ರಾಮು ಕಾಕಾ ಏ ಬಂದರ್ ಏಸೆ ಕ್ಯೂ ಹೈ. ರಾಮು ಕಾಕಾ ಸುಧಾ ಬೇಟಿ ಏ ಮಾಮೂಲಿ ಬಂದರ್ ನಹಿ ಹೈ. ಸುರೇಶ್ ಫಿರ್ ಕೈಸೆ ಬಂದರ್ ಹೈ ರಾಮು ಕಾಕಾ. ರಾಮು ಕಾಕಾ ಸುರೇಶ್ ಬೇಟಾ ಏ ಬಂದರ್ ಹಮೇ ನೀತಿ ಸಿಖಾತೆ ಹೈ. ಸುಧಾ ನೀತಿ ಕೈಸಿ ನೀತಿ ರಾಮು ಕಾಕಾ. ರಾಮು ಕಾಕಾ ದೇಖೋ ಪಹಲ ಬಂದರ್ ನೆ ಅಪನೇ ದೋನೋ ಕಾನ್ ಬಂದ್ ಕಿಯೇ ಹೈ. ಇಸ್ಕೆ ಅರ್ಥ ಹೈ ಕಿ ಹಮೇ ಬುರಿ ಬಾತೆ ನಹಿ ಸುನನಿ ಚಾಹಿಯೇ. ಸುಧಾ ದೂಸರೆ ಬಂದರ್ ನೆ ಅಪನೇ ಆಂಖೆ ಕ್ಯೂ ಬಂದ್ ಗಯಿ. ರಾಮು ಕಾಕಾ ಇಸ್ಕಾ ಮತಲಬ್ ಹೈ ಕಿ ಹಮೇ ಬುರಿ ಚೀಜ್ ನಹಿ ದೇಖನೆ ಚಾಹಿಯೇ. ಸುರೇಶ್ ಫಿರ್ ತೀಸರೆ ಬಂದರ್ ಕ್ಯಾ ಸಿಖಾತೆ ಹೈ. ರಾಮು ಕಾಕಾ ಇಸ್ನೆ ಅಪನಾ ಮುಹ ಬಂದ್ ಕಿಯಾ ಹೈ. ಇಸ್ಕಾ ಅರ್ಥ ಯಹ ಹೈ ಕಿ ಹಮೇ ಬುರಿ ಬಾತೆ ನಹಿ ಕರ್ನಿ ಚಾಹಿಯೇ. ಸುಧಾ ಔರ್ ಸುರೇಶ್ ಏ ಕಿತ್ನಿ ಅಚ್ಚಿ ನೀತಿ ಹೈ. ರಾಮು ಕಾಕಾ ಹಾಂ ಬಚ್ಚೋ ಏ ಬಹುತ್ ಅಚ್ಚಿ ನೀತಿ ಹೈ. ತುಮ್ ಬಿ ಇನ್ಕಾ ಪಾಲನ್ ಕರೋ ಔರ್ ನೇಕ್ ಬನೋ. ಸುಧಾ ಔರ್ ಸುರೇಶ್ ಅಚ್ಚಿ ಬಾತ್ ಹೈ ರಾಮು ಕಾಕಾ, ಹಮ್ ಜರೂರ್ ಹಮ್ ಜರೂರ್ ಇನ್ಕಾ ಪಾಲನ್ ಕರೆಂಗೆ. ಸುಧಾ ಔರ್ ಸುರೇಶ್ ಉಸಿ ದಿನ ಸೆ ಉನ್ ನೀತಿಯೊಂ ಕಾ ಪಾಲನ್ ಕರ್ನೆ ಲಗೆ. ನೋಡಿ, ಇಲ್ಲಿ ಈ ಒಂದು ರಜದ ಸಮಯದಲ್ಲಿ ಮಕ್ಕಳುಗಳು ಏನು ಮಾಡ್ತಾರೆ, ಊರಿಗೆ ಹೋಗ್ತಾರೆ ಅಲ್ವಾ. ನಿಮ್ಮ ರಿಲೇಟಿವ್ಸ್ ಮನೆಗಳಿಗೆ ಹೋಗ್ತೀರಾ ಅಥವಾ ಅಜ್ಜಿ ತಾತ ಮನೆಗಳಿಗೆ ಹೋಗ್ತೀರಾ, ಹೌದಲ್ವಾ. ಈಗ ನಿಮಗೆ ಫುಲ್ ಹಾಲಿಡೇ, ಈಗ ನೀವು ನಿಮ್ಮ ರಿಲೇಟಿವ್ಸ್ ಮನೆಗಳಲ್ಲಾರೂ ಇರ್ತೀರಾ ಅಲ್ವಾ, ಇಲ್ಲ ನಿಮ್ಮ ಅಜ್ಜಿ ತಾತ ಮನೆಯಲ್ಲಾರೂ ಇರ್ತೀರಾ, ಹೌದಲ್ವಾ ಮಕ್ಕಳೇ. ಅಲ್ಲಿ ಹೀಗೆ ನೀವು ಯಾವ ರೀತಿಯಾಗಿ ರಜದಲ್ಲಿ ಹೋಗಿ ನೀವು ಟೈಮ್ ಸ್ಪೆಂಡ್ ಮಾಡ್ತಿರೋ ನಿಮ್ಮ ರಿಲೇಟಿವ್ಸ್ ಜೊತೆ, ಇಲ್ಲೂ ಕೂಡ ಮಕ್ಕಳು ಏನು ಮಾಡಿದ್ದಾರೆ, ಒಬ್ಬ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ. ನೋಡಿ, ರವಿವಾರ್ಕ ದಿನ್ಥ. ಅವರು ಯಾವ ದಿನ ಅವರ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ರವಿವಾರ. ರವಿವಾರ ಅಂತ ಹೇಳಿದ್ರೆ ಮಕ್ಕಳೇ ಸಂಡೇ ಅಂತ. ಈ ಒಂದು ದಿನ ಸಂಡೇ ಏನು ಮಾಡಿದ್ದಾರೆ, ಸಂಡೇ ಅಂತ ಹೇಳಿದಾಗ ನಿಮ್ಗೆ ಎಲ್ಲರಿಗೂ ಗೊತ್ತು, ಕಾಮನ್ ಆಗಿ ಶಾಲಾ ಕಾಲೇಜು ಕಚೇರಿ ಓವರಾಲ್ ಎಲ್ಲ ಸರ್ಕಾರಿ ಸೇವೆ ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು, ಆಫೀಸರ್ಸ್ಗಳಿಗಾಗಿರ್ಬೋದು, ಅವ್ರಿಗೆ ಹಾಲಿಡೇ ಇದ್ದೇ ಇರುತ್ತೆ ಅಲ್ವಾ. ಆದರೆ ದಿನಸಿ ಅಂಗಡಿ ಅವ್ರಿಗಿರಲ್ಲ, ತರಕಾರಿ ಸಾಮಾನುಗಳನ್ನು ಮಾರೋರಿಗೆ ರಜಾ ಇರೋಲ್ಲ, ಹಾಗೆಯೇ ಮೆಡಿಕಲ್ ಶಾಪ್ ಅವ್ರಿಗಿರಲ್ಲ, ಡಾಕ್ಟರ್ಸ್ಗಳಿಗಿರಲ್ಲ, ಹೌದಲ್ವಾ. ಇಲ್ಲಿ ಮಕ್ಕಳುಗಳಿಗೆ ಮತ್ತು ಅವರ ಚಿಕ್ಕಪ್ಪಂದಿರಿಗೆ ಏನಿದೆ, ಕೆಲಸದಲ್ಲಿ ರಜಾ ಇದೆ, ಅದು ಸಂಡೇ. ಸ್ಕೂಲ್ ಮೇ ಚುಟ್ಟಿ ಥಿ, ಅವ್ರಿಗೆ ಆಫೀಸಲ್ಲೂ ಕೂಡ ರಜಾ ಇತ್ತು. ಈ ಮಕ್ಕಳಿಗೆ ಸ್ಕೂಲಲ್ಲೂ ಕೂಡ ಏನಿತ್ತು, ರಜಾ ಇತ್ತು. ಚುಟ್ಟಿ ಅಂತ ಹೇಳಿದ್ರೆ ಹಾಲಿಡೇ ಅಂತ, ರಜದ ದಿನ ಅಂತ. ರವಿವಾರ ಅಂತ ಹೇಳಿದ್ರೆ ಮಕ್ಕಳೇ ಸಂಡೇ ಅಂತ. ಸುಧಾ ಅವ್ರ ಸುರೇಶ್ ಅಪ್ಪನೇ ರಾಮು ಕಾಕಾಕ್ಕೆ ಘರ್ ಗಯೇತೆ. ಇವ್ ಏನು ಮಾಡಿದ್ರು, ಸರಿ ಇವತ್ತು ರಜಾ ಇದೆ ಅಲ್ವಾ, ಸಂಡೇ, ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋಣ. ಕಾಕಾ ಅಂತ ಹೇಳಿದ್ರೆ ಅಂಕಲ್ ಅಂತ, ಚಿಕ್ಕಪ್ಪನ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಸುಧಾ ಮತ್ತು ಸುರೇಶ ಇಬ್ಬರು ಮಾತುಕತೆಯನ್ನು ಆಡಿಕೊಂಡು ನಾವು ಚಿಕ್ಕಪ್ಪನ ಮನೆಗೆ ಹೋಗೋಣ ಅಂತ ನಿರ್ಧಾರವನ್ನು ಮಾಡ್ತಾರೆ. ವಹ ಕಾಕಾಕ್ಕೆ ಕಮರೆ ಮೇ ಬಂದರ್ಕಿ ತೀನ್ ಮೂರ್ತಿಯಾಥಿ. ಆಯಿತು ಅಂತ ಹೇಳಿಬಿಟ್ಟು ಅವರು ಮನೇಲಿ ಹೇಳಿಬಿಟ್ಟು ಏನು ಮಾಡ್ತಾರೆ, ತನ್ನ ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ. ಹೋಗಾದಮೇಲೆ ಅಲ್ಲಿ ಹೋಗಿ ಮಾತಾಡಿಸ್ತಾರೆ, ಅವರ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೇಲಿ ಕೂತಿರ್ತಾರೆ. ಕೂತಿದಂತಹ ಸಂದರ್ಭದಲ್ಲಿ ಅವ್ರ ಚಿಕ್ಕಪ್ಪ ಏನು ಮಾಡಿರ್ತಾರೆ, ಯಾವುದೋ ಒಂದು ವಿಚಾರವಾಗಿ ಮಾತಾಡ್ತಾ ಕೂತಿರ್ತಾರೆ. ಈ ಮಕ್ಕಳುಗಳು ಏನು ಮಾಡ್ತಾರೆ, ಕಮರ್ ಅಂತ ಹೇಳಿದ್ರೆ ಅವರ ಒಂದು ಕಬೋರ್ಡ್ ಬೀರು ಇದೆ ಅಲ್ವಾ, ಆ ಬೀರು ಹತ್ರ ಒಂದು ಕಬೋರ್ಡಲ್ಲಿ
ಒಂದು ಮೂರ್ತಿಗಳನ್ನು ನೋಡ್ತಾರೆ. ಏನು ಸ್ಟ್ಯಾಚ್ಯೂಗಳನ್ನು, ಮೂರ್ತಿ ಅಂತ ಹೇಳಿದರೆ ಸ್ಟ್ಯಾಚ್ಯೂ ಅಂತ, ಆ ಸ್ಟ್ಯಾಚ್ಯೂಗಳನ್ನು ನೋಡ್ತಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಬಂದರ್ಕಿ ಮೂರ್ತಿಯ ಅಂದರೆ ಕೋತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಮೂರು ಕೋತಿಗಳ ಒಂದು ಪ್ರತಿಮೆಗಳನ್ನು ಅಥವಾ ಸ್ಟ್ಯಾಚ್ಯೂಗಳನ್ನು ಅವರು ಅಲ್ಲಿ ನೋಡ್ತಾರೆ. ಸುಧಾ ಅವ್ರ ಸುರೇಶ್ ಅನ್ಕೋ ಕುತೂಹಲ್ಸೆ ದೇಖ್ನೇ ಲಗೆ. ಆ ಸುರೇಶ್ ಮತ್ತು ಸುಧಾ ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಮೂರು ಕೋತಿಗಳು ಕೂತಿರುವಂತಹ ಒಂದು ದೃಶ್ಯವನ್ನು ಬಹಳ ಕುತೂಹಲದಿಂದ ನೋಡ್ತಾರೆ, ಅಂದರೆ ಬಹಳ ಆಶ್ಚರ್ಯದಿಂದ ನೋಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಮೈಸೂರಲ್ಲೋ ಅಥವಾ ನೀವೆಲ್ಲರೂ ಹೋಗ್ತಾ ಇರ್ತೀರಾ, ಹೋಗ್ತಾ ಇದ್ದಾಗ ಈ ಫಾರಿನರ್ಸ್ಗಳೇನಾದ್ರು ನೀವು ನೋಡ್ತು ಅಂತ ಹೇಳಿದ್ರೆ ಅವ್ರನ್ನ ನೀವು ಅಥವಾ ಅಪರಿಚಿತ ವ್ಯಕ್ತಿಗಳನ್ನು ನೋಡಿದಾಗ ನೀವು ಏನು ಮಾಡ್ತೀರಾ, ಬಹಳ ಆಶ್ಚರ್ಯದಿಂದ ನೋಡ್ತೀರ ಅಲ್ವಾ. ಅಥವಾ ಡಿಫ್ರೆಂಟ್ ಆಗಿರೋ ಒಂದು ಆ್ಯನಿಮಲ್ಸ್ನ ನೀವು ನೋಡಿದಾಗಲೂ ಅಷ್ಟೇ, ಬಹಳ ಯಾವುದೋ ಅಪರೂಪವಾದಂತಹ ಒಂದು ಪ್ರಾಣಿಗಳನ್ನು ನೋಡಿದಾಗ, ಹಾವುಗಳನ್ನು ನೋಡಿದಾಗ, ಅಥವಾ ಸುಂದರವಾದಂಥ ಅಪರೂಪದ ಒಂದು ಹಣ್ಣುಗಳಾಗಿರ್ಬೋದು ಅಥವಾ ಒಂದು ಹೂವುಗಳನ್ನಾಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ನಿಮಗೆ ಏನನ್ಸುತ್ತೆ ಮಕ್ಕಳೇ, ಒಂದು ಆಶ್ಚರ್ಯ ಉಂಟಾಗುತ್ತೆ ಅಲ್ವಾ, ಬಹಳ ಕುತೂಹಲ ಉಂಟಾಗುತ್ತೆ ಅಲ್ವಾ. ಅದೇ ರೀತಿಯಾಗಿ ಇವ್ರಿಗೂ ಕೂಡ ಇವರ ಒಂದು ಕಬೋರ್ಡಲ್ಲಿ, ಅವರ ಚಿಕ್ಕಪ್ಪನ ಒಂದು ಕಬೋರ್ಡಲ್ಲಿ ಇರುವಂತಹ ಈ ಮೂರು ಕೋತಿಗಳ ವಿಗ್ರಹಗಳನ್ನು ನೋಡ್ಬಿಟ್ಟು ಅವ್ರಿಗೆ ಬಹಳ ಆಶ್ಚರ್ಯ ಆಯಿತು. ಬಾದ್ಮೇವೆ ಕಾಕಾಸೆ ಪೂಜ್ನೆ ಲಗೆ. ತದನಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಾದ್ ಅಂತ ಹೇಳಿದ್ರೆ ತದನಂತರ ಅಂತ. ಆಮೇಲೆ ಅವರು ಅವ್ರ ಚಿಕ್ಕಪ್ಪನ ಹತ್ರ ಹೋಗಿ ಕೇಳ್ತಾರೆ, ಏನಂತ ಕೇಳ್ತಾರೆ ನೋಡೋಣ. ಈಗ ಸಂಭಾಷಣೆ ನಡೆಯುತ್ತೆ. ಸುಧಾ, ರಾಮು ಕಾಕಾ ಏ ಬಂದರ್ಗೆ ಐಸೆ ಕ್ಯೂ ಹೇ. ಆಗ ಫಸ್ಟು ಸುಧಾ ಏನು ಮಾಡ್ತಾಳೆ, ಅವ್ರ ಚಿಕ್ಕಪ್ಪನ ಹತ್ರ ಹೋಗಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ರಾಮು ಕಾಕಾ, ರಾಮು ಚಿಕ್ಕಪ್ಪ, ಈ ಕೋತಿಗಳನ್ನು ಏನಕ್ಕೋಸ್ಕರ ಇಲ್ಲಿಟ್ಕೊಂಡಿದ್ದೀರಾ, ಇದರ ಮೂರು ಅದು ಒಂದಲ್ಲ ಎರಡಲ್ಲ ಮೂರು ಕೋತಿಗಳನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಇದನ್ನು ಏನಕ್ಕೋಸ್ಕರ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ. ಅದಕ್ಕೆ ರಾಮು ಕಾಕ ಹೇಳ್ತಾರೆ, ಸುಧಾ ಬೇಟಿ ಏ ಮಾಮೂಲಿ ಬಂದರ್ ನಹಿ ಹೇ. ನೋಡು ಸುಧಾ ಅನ್ನೋ ಮಗಳೇ, ಇದು ಮಾಮೂಲಿ ಶೋಕೇಸಲ್ಲಿ ಇಡುವಂತಹ ಒಂದು ಡಾಲ್ಗಳಲ್ಲ ಅಥವಾ ಒಂದು ಗೊಂಬೆಗಳಲ್ಲ ಅಥವಾ ಒಂದು ಸ್ಟ್ಯಾಚ್ಯೂ ಅಲ್ಲ, ಇದು ಬಹಳ ಮುಖ್ಯವಾದಂತಹ ಒಂದು ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ. ಸುರೇಶ್, ಫಿರ್ ಕೆಲಸ ಬಂದರ್ ಹೇ ರಾಮು ಕಾಕ. ಆಗ ಸುರೇಶ್ ಹೇಳ್ತಾನೆ, ಸರಿ ಹಾಗಾದರೆ ಇದು ಯಾವ ರೀತಿಯಾದಂತಹ ಒಂದು ಕೋತಿಗಳು ತಾತ ರಾಮು ಕಾಕ ಅಂತ ಕೇಳ್ತಾನೆ. ಅದಕ್ಕೆ ರಾಮು ಕಾಕ ಹೇಳ್ತಾರೆ, ಸುರೇಶ್ ಬೇಟ ಏ ಬಂದರ್ ಹಮೇ ನೀತಿ ಸಿಕ್ಕಾತೆ ಹೇ. ನೋಡು ಸುರೇಶ್ ಮಗನೇ, ಇದು ನಮಗೆ ಒಂದು ನೀತಿಯನ್ನು ತಿಳಿಸುವಂತಹ ಒಂದು ಪ್ರತಿಮೆಯಾಗಿದೆ, ಒಂದು ಮೂರ್ತಿಯಾಗಿದೆ ಅಂತ ಹೇಳ್ತಾರೆ. ಸುಧಾ, ನೀತಿ ಕೆಲ್ಸಿ ನೀತಿ ರಾಮು ಕಾಕ, ನೀತಿನ ನೀತಿ ಅಂತಂದರೆ ಏನು ತಾತ, ಯಾವ ರೀತಿ ಕಲಿಸುತ್ತೆ ತಾತ, ಇದಕ್ಕೆ ಮಾತಾಡೋಕ್ಕೆ ಏನಾದ್ರು ಶಕ್ತಿ ಇದೆಯಾ, ಏನು ಇಲ್ವಲ್ಲ, ಯಾವ ರೀತಿಯಾಗಿ ಇದು ನಮಗೆ ನೀತಿಯನ್ನು ತಿಳಿಸುತ್ತೆ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ. ಅದಕ್ಕೆ ರಾಮು ಕಾಕ ಹೇಳುತ್ತೆ, ದೇಖೋ ಪೆಹಲೇ ಬಂದರ್ನೇ ಅಪ್ನೇ ದೋನೋ ಕಾನ್ ಬಂಕಿಯೇ ಹೇ. ನೋಡಿ ಮಕ್ಕಳೇ, ಈಗ ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನಾನು ಈ ಮೂರು ಕೋತಿಗಳು ಯಾವ ರೀತಿಯಾದಂತಹ ಒಂದು ನೀತಿಯನ್ನು ತಿಳಿಸುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೊದಲನೆಯ ಒಂದು ಕೋತಿ ಏನು ಮಾಡಿದೆ ಅಂತ ಹೇಳಿದ್ರೆ, ತನ್ನ ಎರಡು ಕಿವಿಗಳನ್ನು ತನ್ನ ಎರಡು ಕೈಗಳಿಂದ ಏನು ಮಾಡಿದೆ, ಮುಚ್ಕೊಂಡಿದೆ, ಅಂದರೆ ಅದನ್ನು ಕ್ಲೋಸ್ ಮಾಡಿದೆ. ಇಸ್ಕ ಅರ್ಥ ಹೇ ಕಿ ಹಮೇ ಬುರಿ ಬಾತೆ ನಹಿ ಸುನನಿ ಚಾಹಿಯೇ. ಈ ಒಂದು ಅರ್ಥ ಏನನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಕಿವಿಗಳಿಂದ ಯಾವುದೇ ರೀತಿಯಾದಂತಹ ಕೆಟ್ಟ ಪದಗಳನ್ನು ಕೇಳಿಸ್ಕೋಬಾರ್ದು ಅನ್ನೋ ಒಂದು ಅರ್ಥವನ್ನು ಈ ಕೋತಿ ನಮಗೆ ತಿಳಿಸ್ತಾ ಇದೆ. ಆ ಒಂದು ಕಾರಣದಿಂದ ಏನಾಗಿದೆ, ಈ ಕೋತಿ ತನ್ನ ಕಿವಿಗಳನ್ನು ಎರಡು ಕೈಗಳಿಂದ ಮುಚ್ಕೊಂಡಿದೆ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಸುಧಾ, ದೂಸ್ರೆ ಬಂದರ್ನೇ ಅಪ್ನೇ ಆಂಕೆ ಕ್ಯೂ ಬಂದ್ಕಿ ಹೇ. ಸರಿ, ಮೊದಲನೇ ಕೋತಿ ಬಗ್ಗೆ ನೀವು ಹೇಳಿದ್ರೆ ಓಕೆ, ಕೆಟ್ಟ ಪದಗಳನ್ನು ನೀವು ಕೇಳಿಸ್ಕೋಬಾರ್ದು ಅಂತ ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಅದು ಕಿವಿಯನ್ನು ಮುಚ್ಚಿದೆ. ಅದರ ಪಕ್ಕದ್ದು ದೂಸ್ರೆ ಅಂತಂದರೆ ಮತ್ತೊಂದು, ಆ ಮತ್ತೊಂದು ಕೋತಿ ಏನು ಮಾಡಿದೆ, ಕಿವಿಯನ್ನು ಮುಚ್ಕೊಂಡಿಲ್ಲ, ಅದೇನು ಮಾಡಿದೆ, ತನ್ನ ಕಣ್ಣುಗಳನ್ನು, ಆಂಕೆ ಅಂತ ಹೇಳಿದ್ರೆ ಐಸ್ ಅಂತ, ತನ್ನ ಕಣ್ಣುಗಳನ್ನು ಏನು ಮಾಡಿದೆ ಅದು ಮುಚ್ಕೊಂಡಿದೆಯಲ್ಲ, ಅದು ಹೇಗೆ, ಏನಕ್ಕೋಸ್ಕರ ಮುಚ್ಕೊಂಡಿದೆ ಅಂತ ಕೇಳ್ತಾನೆ ರಾಮು ಕಾಕ. ಅದಕ್ಕೆ ರಾಮು ಕಾಕ ಹೇಳ್ತಾರೆ, ಇಸ್ಕ ಮತಲಬ್ ಹೇ ಕಿ ಹಮೇ ಬುರಿ ಚೀಸೇ ನಹಿ ದೇಖ್ನ ಚಾಹಿಯೇ. ಈ ಒಂದು ಕೋತಿಯ ತನ್ನ ಕಣ್ಣುಗಳನ್ನು ಮುಚ್ಕೊಂಡಿರುವುದರ ಅರ್ಥ ಏನು ಅಂತ ಹೇಳಿದ್ರೆ, ತನ್ನ ಕಣ್ಣುಗಳಿಂದ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ದೃಶ್ಯಗಳನ್ನು ನಾವು ನೋಡಬಾರ್ದು ಅನ್ನೋ ಒಂದು ಅರ್ಥವನ್ನು ಈ ಕೋತಿ ನಮಗೆ ತಿಳಿಸ್ತಾ ಇದೆ.
ಒಂದು ಕೊಲೆ ಆಗಿರಬಹುದು, ಸುಲಿಗೆ ಆಗಿರಬಹುದು, ಅಥವಾ ಬೇರೆ ರೀತಿಯಾದಂತಹ ಕೆಟ್ಟ ದೃಶ್ಯಗಳಾಗಿರಬಹುದು, ಆ ಒಂದು ದೃಶ್ಯಗಳನ್ನು ನೋಡಬಾರ್ದು ಅಂತ ಈ ಕೋತಿ ನಮಗೆ ಏನು ಮಾಡಿದೆ, ಕಣ್ಣುಗಳನ್ನು ಮುಚ್ಚಿ ಅದರ ಒಂದು ಅರ್ಥವನ್ನು, ಅದರ ಒಂದು ನೀತಿಯನ್ನು ನಮಗೆ ತಿಳಿಸ್ತಾ ಇದೆ ಅಂತ ರಾಮುಕಾಕ ಹೇಳ್ತಾರೆ. ಅದಕ್ಕೆ ಸುರೇಶ್ ಹೇಳ್ತಾನೆ, ತೋ ಫಿರ್ ತೀಸ್ರಾ ಬಂದರ್ ಕ್ಯಾ ಸಿಕ್ಕಾತೆ ಹಯೇ. ಓಕೆ ಸರಿ ಚಿಕ್ಕಪ್ಪ, ಮೊದಲನೇದು ಮತ್ತು ಎರಡನೇದು ಅರ್ಥ ಹೇಳಿದ್ರಿ, ಮತ್ತು ಈ ಮೂರನೇದು ಇದೆಯಲ್ಲ, ಈ ಮೂರನೇ ಕೋತಿ ಏನು ಹೇಳ್ತಾ ಇದೆ, ನಮಗೆ ಏನು ಕಲಿಸ್ತಾ ಇದೆ, ಇದರಿಂದ ನಾವೇನು ಕಲ್ತ್ಕೊತಾ ಇದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ರಾಮುಕಾಕ ಅವ್ರು ಹೇಳ್ತಾರೆ ಪ್ರಶ್ನೆಗೆ ಉತ್ತರವನ್ನು, ಇಸ್ನೇ ಅಪನ ಮುಖ ಬಂದ್ ಕಿಯಾ ಹೈ ಇಸ್ಕಾ ಅರ್ಥ ಯಹ ಹೈ ಕಿ ಹಮೇ ಬುರಿ ಬಾತೆ ನಹಿ ಕರ್ನಿ ಚಾಹಿಯೇ. ನೋಡು, ಈ ಒಂದು ಕೋತಿ ಏನು ಮಾಡಿದೆ ಅಂತ ಹೇಳಿದ್ರೆ ತನ್ನ ಬಾಯಿಯನ್ನು ಮುಚ್ಕೊಂಡಿದೆ. ಅಂತಂದರೆ ತನ್ನ ಮುಹು ಅಂತ ಹೇಳಿದ್ರೆ ಮೌತ್ ಅಂತ ಮಕ್ಕಳೇ, ಬಾಯಿ ಅಂತ. ಏನಕ್ಕೋಸ್ಕರ ಇದು, ಇದರ ಅರ್ಥ ಏನು ಅಂತ ಹೇಳಿದ್ರೆ ಮಕ್ಕಳೇ, ನಾವು ನಮ್ಮ ಬಾಯಿಯಿಂದ ನಾವೇನು ಮಾಡ್ತೀವಿ, ಊಟವನ್ನು ಮಾಡ್ತೀವಿ ಮತ್ತು ಮಾತಾಡ್ತೀವಿ ಅಲ್ವಾ. ಮಾತಾಡಬೇಕಾದ್ರೆ ನಾವು ಕೆಟ್ಟ ಪದಗಳನ್ನು ಯೂಸ್ ಮಾಡ್ತೀವಿ ಅಲ್ವಾ, ಹಾಗೆ ಒಳ್ಳೆ ಪದಗಳನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ ಆ ಕೋತಿ ಏನಂತ ಹೇಳ್ತಾ ಇದೆ, ನಿಮ್ಮ ಬಾಯಿಯಲ್ಲಿ ಯಾವಾಗಲೂ ಒಳ್ಳೆ ರೀತಿಯಾದಂತಹ ಮಾತುಗಳನ್ನು ನೀವು ಆಡಬೇಕು, ಯಾವುದೇ ರೀತಿಯಾಗಿ ಕೆಟ್ಟ ಮಾತುಗಳನ್ನು ನಾವು ಆಡಬಾರ್ದು ಅನ್ನೋ ಒಂದು ಅರ್ಥವನ್ನು, ಒಂದು ನೀತಿಯನ್ನು, ಒಂದು ನಿಯಮವನ್ನು ಏನು ಮಾಡ್ತಾ ಇದೆ ಈ ಒಂದು ಕೋತಿ ತಿಳಿಸ್ತಾ ಇದೆ ಅಂತ ನಮ್ಮ ರಾಮುಕಾಕ ಅವರು ಏನು ಮಾಡ್ತಾರೆ ಆ ಮಕ್ಕಳಿಗೆ ಹೇಳ್ತಾರೆ. ಆಗ ಸುಧಾ ಮತ್ತು ಸುರೇಶ್ ಇಬ್ಬರು ಏನು ಮಾಡ್ತಾರೆ ನೋಡೋಣ. ಸುಧಾ ಅವ್ರ ಸುರೇಶ್, ಯೇ ಕಿತನಿ ಅಚ್ಚಿ ನೀತಿಯ ಹೇ. ಓ ಚಿಕ್ಕಪ್ಪ, ಇದು ಬಹಳ ಅದ್ಭುತವಾದಂತಹ ಒಂದು ನೀತಿಯನ್ನು, ಬಹಳ ಒಳ್ಳೆಯ ನೀತಿಯನ್ನು ಈ ಒಂದು ಕೋತಿಗಳು ನಮಗೆ ತಿಳಿಸ್ತಾ ಇದೆ ಅಂತ ಚಿಕ್ಕಪ್ಪನಿಗೆ ಹೇಳ್ತಾರೆ. ಅದಕ್ಕೆ ರಾಮುಕಾಕ ಅವರು ಹೇಳ್ತಾರೆ, ಹಾಂ ಬಚ್ಚೋ ಏ ಬಹುತ್ ಅಚ್ಚಿ ನೀತಿಯ ಹೇ. ಹೌದು ಮಕ್ಕಳೇ, ಇದು ನಮಗೆ ಒಳ್ಳೆಯ ನೀತಿಗಳನ್ನು ಇದು ಬಹಳ ತಿಳಿಸ್ತಾ ಇದೆ. ತುಂಬಿ ಇನ್ಕ ಪಾಲನ್ಕರು. ಅಷ್ಟೇ ಅಲ್ಲ ಮಕ್ಕಳೇ, ನೀವು ಕೂಡ ಏನು ಮಾಡಿ ಈ ಒಂದು ನೀತಿಯನ್ನು, ನಿಯಮವನ್ನು ನೀವೇನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ತಮ್ಮ ಜೀವನದಲ್ಲೂ ಕೂಡ ಏನು ಮಾಡಿ ಇದನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೊನೆಯವರೆಗೂ ಕೂಡ ಈ ನಿಯಮಗಳನ್ನು, ಈ ನೀತಿಗಳನ್ನು ಮರೆಯದೆ ಪಾಲನೆ ಮಾಡಿ ಅಂತ ಹೇಳ್ತಾರೆ. ಅವ್ರ ನೇಕ್ ಬನು ಅಂದರೆ ಇದನ್ನು ಅನುಸರಿಸ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲೂ ಅಂತ ಹೇಳ್ತಾರೆ. ಸುಧಾ ಅವರ್ ಸುರೇಶ್, ಅಚ್ಚಿ ಬಾತ್ ಹೇ ರಾಮುಕಾಕ. ಆಗ ಅವರಿಬ್ಬರು ಹೇಳ್ತಾರೆ, ಹಾಂ ಸರಿ, ನೀವು ಹೇಳ್ತಾ ಇರೋ ಒಂದು ಮಾತು ಬಹಳ ನಮಗೆ ಒಳ್ಳೆಯದಾದಂತಹ ಒಂದು ಮಾತಾಗಿದೆ ರಾಮುಕಾಕ ಅಂತ ಹೇಳ್ತಾರೆ. ಹಾಂ ಜರೂರ್ ಇನ್ಕ ಪಾಲನ್ ಕರೆಂಗೆ. ಆಯಿತು ಚಿಕ್ಕಪ್ಪ, ನೀವು ಹೇಳ್ದಂಗೆ ಈ ಒಂದು ನಮಗೆ ತಿಳಿಸಿರುವಂತಹ ಈ ಕೋತಿಗಳ ನೀತಿಯನ್ನು ನಾವು ಕೂಡ, ಪ್ರಾಣಿನೇ ಅಷ್ಟೊಂದು ಒಂದು ನೀತಿಯನ್ನು ಅನುಸರಿಸ್ಕೊಂಡು ಹೋಗ್ತಿದೆ ಅಂತ ಹೇಳಿದ್ಮೇಲೆ, ನಾವು ಬುದ್ಧಿವಂತ ಜೀವಿಗಳು, ಹಾಗೆ ನಾವು ಮಾತನಾಡುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಬಹಳ ಮುಂದುವರೆದಿದ್ದೇವೆ. ಅಂತಹ ವ್ಯಕ್ತಿಗಳು ನಾವ್ಯಾಕೆ ಇದನ್ನು, ನೀತಿಗಳನ್ನು ಅನುಸರಿಸಬಾರ್ದು? ಆಯಿತು, ನಾವು ಇದನ್ನು ನಾವು ಆದಷ್ಟು ಬೇಗನೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ ಅಂತ ಆ ಎರಡು ಮಕ್ಕಳುಗಳು ತಮ್ಮ ಚಿಕ್ಕಪ್ಪನಿಗೆ ಹೇಳ್ತಾರೆ. ಸುಧಾ ಅವ್ರ ಸುರೇಶ್, ಉಸಿ ದಿನ ಸೇ ಒನ್ ನೀತಿ ಅಂಕ ಪಾಲನ್ ಕರ್ನೇ ಲಗೆ. ಹೀಗೆ ಆ ಒಬ್ಬ ಚಿಕ್ಕಪ್ಪನ ಮನೆಯಿಂದ ಅವರು ಏನು ಮಾಡ್ತಾರೆ, ಸಂಜೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ತನ್ನ ಮನೆಗೆ ಮತ್ತೆ ರಿಟರ್ನ್ ಆಗ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಅವರು ಚಿಕ್ಕಪ್ಪ ಹೇಳಿದಂತಹ ನೀತಿ, ಹಾಗೆ ಆ ಒಂದು ಕೋತಿಗಳ ನೀತಿಯನ್ನು ಅವರು ಏನು ಮಾಡ್ತಾರೆ ತಮ್ಮ ಜೊತೆಯಲ್ಲಿಯೇ ತಗೊಂಡೋಗ್ತಾರೆ. ಜೊತೆಗೆ ಅವರು ಹೀಗೆ ತನ್ನ ಜೀವನದಲ್ಲಿ ಆ ಒಂದು ನೀತಿಯನ್ನು ಏನು ಮಾಡ್ಕೊತಾರೆ ಅನುಸರಿಸ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ತಾರೆ ಮಕ್ಕಳೇ. ಹಾಗೆ ನಮ್ಮ ಈ ಒಂದು ಪಾಠದಲ್ಲಿಂದ ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ, ನಾವು ಕೂಡ ಈ ರೀತಿಯಾದಂತಹ ಒಂದು ನೀತಿಯನ್ನು, ಕೆಲವೊಂದು ಆದರ್ಶ ಗುಣಗಳನ್ನು ನಾವೇನು ಮಾಡಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಯಾವಾಗಲೂ ಕೆಟ್ಟ ದಾರಿಯನ್ನು ಹಿಡಿಬಾರ್ದು, ಯಾವಾಗಲೂ ಒಳ್ಳೆಯ ಹಾದಿಯನ್ನು ಹಿಡಿಬೇಕು ಅಂತ ಹೇಳ್ತಾ, ನಾವು ಮನುಷ್ಯ ಅಂತರಾಳವಾಗೂ ಶುದ್ಧವಾಗಿರಬೇಕು, ಬಹಿರಂಗ ಅಂದರೆ ಮೇಲೇನೂ ಕೂಡ ಶುದ್ಧವಾಗಿರಬೇಕು, ನಮ್ಮ ಕಣ್ಣು ಕಿವಿ ಬಾಯಿ ಎಲ್ಲದರಲ್ಲೂ ಕೂಡ ನಾವು ಶುದ್ಧವನ್ನು ಕಾಪಾಡಬೇಕು ಅಂದ್ಕೊಂಡು ಈ ಒಂದು ಪಾಠದಿಂದ ನಾವು ತಿಳ್ಕೊಬೋದು ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ತೀನ್ ಬಂದರ್ ಎಂಬ ಒಂದು ಲೆಸನ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ನಾನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತೀನಿ ಮಕ್ಕಳೇ. ಅಲ್ಲಿವರೆಗೂ
ಈ ಪಾಠವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.